ಪರಿಷತ್ ಟಿಕೆಟ್ ಆಯ್ಕೆಯಲ್ಲಿ ಗೊಂದಲದ ವಿಚಾರ ಇನ್ನು ಫೈನಲ್ ಆಗಿಲ್ಲ ಹೋಗಿ ಹೇಳಿ ಬಂದಿದೀವಿ ಅಂತ ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಹೇಳಿಕೆ ಕೊಟ್ಟಿದ್ದಾರೆ ಕೆಪಿಸಿಸಿ ಅಧ್ಯಕ್ಷ ಡಿಕೆಶಿ ದೆಹಲಿ ಪ್ರವಾಸ ವಿಚಾರ ನನಗೆ ಆ ಬಗ್ಗೆ ಮಾಹಿತಿ ಇಲ್ಲ ಅಂತ ಹೇಳಿದ್ದಾರೆ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಡಿಕೆಶಿ ಪಟ್ಟು ಹೈಕಮಾಂಡ್ಗೆ ಟಿಕೆಟ್ನ್ನ ತಂದಿಡುತ್ತಾ ಇದು ಒಂದು ಕಡೆ ಸಿದ್ದರಾಮಯ್ಯ ಬಣದ ನಾಯಕರು ಮತ್ತೊಂದು ಕಡೆ ಡಿಕೆಶಿ ಬಣದ ನಾಯಕರು ಪರಿಷತ್ ಟಿಕೆಟ್ ಗಾಗಿ ವೈಪೋಟಿ ನಡೆಸುತ್ತಾ ಇದ್ದಾರೆ ತಮ್ಮ ತಮ್ಮ ನಾಯಕರ ಮೇಲೆ ಒತ್ತಡವನ್ನ ಹಾಕ್ತಾ ಇದ್ದಾರೆ ಅದೇ ಒತ್ತಡವನ್ನ ಹೈಕಮಾಂಡ್ ಮೇಲೆ ಸಿದ್ದರಾಮಯ್ಯ ಮತ್ತು ಡಿಕೆಶಿ ಹಾಕ್ತಿದ್ದಾರೆ ಇದು ಹೈಕಮಾಂಡ್ ಗೆ ಇಕ್ಕಟ್ಟನ್ನ ತಂದಿಟ್ಟಿದ್ಯಾ ಹಾಗಾದ್ರೆ ಡಿಕೆಶಿ ದೆಹಲಿಯಲ್ಲಿ ಹೋಗಿ ಕೂತ್ರೆ ಈ ಕಡೆ ಸಿದ್ದರಾಮಯ್ಯ ಬಣದ ನಾಯಕರು ಇಲ್ಲಿ ಪಾಲಿಟಿಕ್ಸ್ ಅನ್ನ ಮಾಡ್ತಾ ಇದ್ದಾರೆ ಬಹಳ ಜೋರಾಗಿ ನಡೆಯತಾ ಇದೆ ಕಾಂಗ್ರೆಸ್ ನಲ್ಲಿ ವಿಧಾನ ಪರಿಷತ್ ಟಿಕೆಟ್ ಗಾಗಿ ಪೈಪೋಟಿ ಎರಡು ಸ್ಥಾನಕ್ಕೆ ಆಕಾಂಕ್ಷಿಗಳ ಪಟ್ಟಿ ಮಾತ್ರ ಬೆಳಿತನೆ ಇದೆ ಡಿಕೆಶಿ ದೆಹಲಿಯಲ್ಲಿ ಹೋಗಿ ಕೂತ್ರೆ ಈ ಕಡೆ ಸಿದ್ದರಾಮಯ್ಯ ಬಣದ ನಾಯಕರು ಇಲ್ಲಿ ಪಾಲಿಟಿಕ್ಸ್ ಅನ್ನ ಮಾಡ್ತಾ ಇದ್ದಾರೆ ಬಹಳ ಜೋರಾಗಿ ನಡೆಯತಾ ಇದೆ ಕಾಂಗ್ರೆಸ್ ನಲ್ಲಿ ವಿಧಾನ ಪರಿಷತ್ ಟಿಕೆಟ್ ಗಾಗಿ ಪೈಪೋಟಿ ಎರಡು ಸ್ಥಾನಕ್ಕೆ ಆಕಾಂಕ್ಷಿಗಳ ಪಟ್ಟಿ ಮಾತ್ರ ಬೆಳಿತನೆ ಇದೆ ಡಿಕೆಶಿ ದೆಹಲಿಯಲ್ಲಿ ಹೋಗಿ ಕೂತ್ರೆ ಈ ಕಡೆ ಸಿದ್ದರಾಮಯ್ಯ ಬಣದ ನಾಯಕರು ಇಲ್ಲಿ ಪಾಲಿಟಿಕ್ಸ್ ಅನ್ನ ಮಾಡ್ತಾ ಇದ್ದಾರೆ ಬಹಳ ಜೋರಾಗಿ ನಡೆಯತಾ ಇದೆ ಕಾಂಗ್ರೆಸ್ ನಲ್ಲಿ ವಿಧಾನ ಪರಿಷತ್ ಟಿಕೆಟ್ ಗಾಗಿ ಪೈಪೋಟಿ ಎರಡು ಸ್ಥಾನಕ್ಕೆ ಆಕಾಂಕ್ಷಿಗಳ ಪಟ್ಟಿ ಮಾತ್ರ ಬೆಳಿತನೆ ಇದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್